ಬಲಡುತ್ತಿದೆ ಭಾರತದ ದೇಶ ಇದರ ಪರಿಣಾಮ ಬಿದ್ದಿದೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಬಡವರಿಗೆ ಕಡು ಬಡವರು ತುಂಬಾ ಕಷ್ಟದಲ್ಲಿದ್ದಾರೆ ಹೇಗೂ ಡ್ರೈವರ್ಗಳಿಗೆ ಅಸಂಘಟಿತ ಕಾರ್ಮಿಕರಿಗೆ 2000 ರೂಪಾಯಿ 3000 ರೂಪಾಯಿ 3000 ರೂಪಾಯಿ ಜುಜುಬಿ ಹಣ ಸ್ವಲ್ಪ ಕೊಡ್ತಾ ಇದ್ದಂತೆ ಸರ್ಕಾರ ಹೇಳ್ತಾ ಉಂಟು ಅದಕ್ಕಿಂತ ಹೆಚ್ಚಾಗಿ ಬಾಡಿಗೆಯಲ್ಲಿ ಅಂಗಡಿ ನಡೆಸುವಂತ ಸಣ್ಣ ಪುಟ್ಟ ಚಪ್ಪಲಿ ಅಂಗಡಿ ಬಟ್ಟೆ ಅಂಗಡಿ ಇಂತ ಅಂಗಡಿಯವರು ಸಣ್ಣ ಪುಟ್ಟ ಒಂದು ಕೋಟಿಗಿಂತಲೂ ಕಡಿಮೆ ಬಂಡವಾಳ ಹಾಕಿ ಮಾಡುವಂತ ಗ್ರಹ ಕೈಗಾರಿಕೆ ಸಣ್ಣ ಕೈಗಾರಿಕೆ ಕಿರು ಕೈಗಾರಿಕೆ ಈ ರೀತಿ ಸಣ್ಣ ಪುಟ್ಟ ಬಿಸಿನೆಸ್ ಮಾಡುವರು ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ 10 ಮಂದಿ 20 ಮಂದಿ ಸಣ್ಣ ಪುಟ್ಟ ಬಿಸಿನೆಸ್ ಮಾಡಿ ಫ್ಯಾಕ್ಟರಿ ಮಾಡಿ ಪ್ರೊಡಕ್ಷನ್ ಮಾಡಿ ದೇಶಕ್ಕೆ ಟ್ಯಾಕ್ಸ್ ತೆರಿಗೆ ಕೊಡ್ತಾ ಕಟ್ತಾರೆ ನಮ್ಮ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಆಗುತ್ತೆ ಈ ಸಂಸ್ಥೆಗಳ ಒಂದು ಸ್ವತಂತ್ರ ಸಂಶೋಧನಾ ಸಂಸ್ಥೆ ಮಾಡಿದ ಅಂಕಿಅಂಶ ಪ್ರಕಾರ ಇಡೀ ದೇಶದಲ್ಲಿ ಉದ್ಯಮ ಕೈಗಾರಿಕೆ 80 ಶೇಕಡ ಸಂಸ್ಥೆಗಳು ತುಂಬಾ ಕಷ್ಟದಲ್ಲಿದೆ ಅವರಿಗೆ ಬಿಸಿನೆಸ್ ಲಾಕ್ ಡೌನ್ ನಂತರ ಬಿಸಿನೆಸ್ ರೀಸ್ಟಾರ್ಟ್ ಮಾಡಲಿಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಿಂದೆಯೂ ಈ ಬಗ್ಗೆ ಮನವಿ ಸಲ್ಲಿಸಿತ್ತು ಈಗಲೂ ಹೇಳ್ತಾ ಇದೆ ದಯವಿಟ್ಟು ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡಿ ಅವರ ಕಟ್ಟಡ ಮಾಲೀಕರಿಗೆ ಕಟ್ಟಾಯವಾಗಿ ನೋಟಿಸ್ ಕೊಟ್ಟು ಕನಿಷ್ಠ 4 ತಿಂಗಳು 5 ತಿಂಗಳು ಬಾಡಿಗೆ ಮನ್ನಾ ಮಾಡುವ ವ್ಯವಸ್ಥೆ ಮಾಡಿ ವಿದ್ಯುತ್ ಸಹ ಏಕೆಂದ್ರೆ ಫ್ಯಾಕ್ಟರಿ ಬಂದಾದ್ರೂ ಸಹ ಮಿನಿಮಮ್ ವಿದ್ಯುತ್ ಕಟ್ಟಬೇಕಂತ ವ್ಯವಸ್ಥೆ ಉಂಟು ವಿದ್ಯುತ್ ಮನ್ನಾ ಮಾಡಿ ಬಡ್ಡಿ ರಹಿತವಾಗಿ ಅವರಿಗೆ 10 ಲಕ್ಷ 20 ಲಕ್ಷ ಅವರಿಗೆ ಬಂಡವಾಳ ನೀಡಿ ಸರ್ಕಾರದಿಂದ ಆಗ ಮಾತ್ರ ಉದ್ಯೋಗ ಸೃಷ್ಟಿ ಆಗ್ತದೆ ಸಣ್ಣ ಪುಟ್ಟ ಕೈಗಾರಿಕೆಗಳ ಮೇಲೆ ಬರ್ತದೆ ಮತ್ತು ದೇಶಕ್ಕೆ ಅಭಿವೃದ್ಧಿಗೆ ಸಹ ಸ್ವಲ್ಪ ಸಹಾಯವಾಗಬಹುದು ವಿಶೇಷವಾಗಿ ಕರ್ನಾಟಕದ ಬಜೆಟ್ ಅಲ್ಲಿ ಮೊನ್ನೆ ಕೊರತೆ ಇತ್ತು ದೊಡ್ಡ ಪ್ರಮಾಣದ ಸಾಲ ಮಾಡಿ ನಾವು ಬಜೆಟ್ ಘೋಷಣೆ ಮಾಡಿದ್ವಿ ದೊಡ್ಡ ದೊಡ್ಡ ಅಣೆಕಟ್ಟು ದೊಡ್ಡ ದೊಡ್ಡ ಹೈವೇ ರೋಡ್ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳು ಒಂದು ವರ್ಷ ಎರಡು ವರ್ಷ ನಂತರ ಬಂದರೂ ಅಡ್ಡಿಲ್ಲ ಈ ಕೈಗಾರಿಕೆಗಳಿಗೆ ಕನಿಷ್ಠವಾಗಿ ಸಹಾಯ ಮಾಡಬೇಕು ವಿಶೇಷವಾಗಿ ಕಾರ್ಮಿಕರಿಗೆ ಮತ್ತು ಅವರಿಗೆ ವಿದ್ಯುತ್ ಮನ್ನಾ ಮಾಡಬೇಕು ಇದು ಈ ವ್ಯವಸ್ಥೆ ಮಾಡಬೇಕಂತ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಬಾರಿ ಬೆಂಗಳೂರಲ್ಲಿ ಸಹ ಆಗ್ರಹ ಪಡಿತು ಈಗ ಬೀದರ್ನ ಪ್ರವಾಸದಲ್ಲಿದೆ ಬೀದರ್ಗೆ ಸಹ ನಾವು ಹೇಳ್ತಾ ಇದ್ದೇವೆ ಇಲ್ಲಿ ಕೇಂದ್ರ ಸರ್ಕಾರದ ಸಚಿವರುಗಳು ಇದ್ದಾರೆ ರಾಜ್ಯ ಸರ್ಕಾರದ ಸಚಿವರುಗಳು ಇದ್ದಾರೆ ಪ್ರಭಾವ ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರುವಂತ ನಾಯಕರು ಇದ್ದಾರೆ ಇವರು ದಯವಿಟ್ಟು ಈ ಕೆಲಸ ಮಾಡಬೇಕು ಮಾಡಿ ಈ ರೋಗಗ್ರಸ್ತ ಅಥವಾ ಮತ್ತೆ ರೀಸ್ಟಾರ್ಟ್ ಮಾಡಲಿಕ್ಕೆ ಕಷ್ಟಪಡುವಂತ ಸಣ್ಣ ಪುಟ್ಟ ಅಂಗಡಿ ಬಟ್ಟೆ ಅಂಗಡಿ ಆಗಲಿ ಚಪ್ಪಲಿ ಅಂಗಡಿ ಆಗಲಿ ಎಲ್ಲದಕ್ಕೆ ಸರ್ವಿಸ್ ಸೆಕ್ಟರ್ ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಲಿ ಎಲ್ಲದಕ್ಕೂ ಸಹ ನೀವು ಸಹಾಯ ಮಾಡಬೇಕು ಇನ್ನೊಂದು ವಿಶೇಷ ಅಂದ್ರೆ ಕಳೆದ ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಆದ ನಂತರ ಕೋವಿಡ್ ಪರಿಹಾರ ಕೇಂದ್ರದ ಸರಿಯಾಗಿ ಪಾಲ್ ಬಂದಿಲ್ಲ ಜಿಎಸ್ಟಿ ದು ಕರ್ನಾಟಕ ಪಾಲ್ ಬಂದಿಲ್ಲ ಬರ ಪರಿಹಾರ ನೆರೆ ಪರಿಹಾರ ಪಾಲ್ ಬಂದಿಲ್ಲ ನಮ್ಮ 100 ಹಲವಾರು ಜನರು ಮಂತ್ರಿಗಳು ಮತ್ತು ಎಂಪಿಗಳು ಇದ್ದಾರೆ ಬಿಜೆಪಿ ಸರ್ಕಾರ ಅವರು ಸಹ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ಕೊರೋನಾ ಪರಿಹಾರ ವಿಶೇಷವಾಗಿ ಸಣ್ಣ ಪುಟ್ಟ ಉದ್ಯಮದವರಿಗೆ ಮತ್ತು ಜಿಎಸ್ಟಿ ಪಾಲನೆ ಬಗ್ಗೆ ಒತ್ತಡ ಹಾಕಿ ದುಡ್ಡು ನಿಧಿ ಕರ್ನಾಟಕಕ್ಕೆ ತರಬೇಕಂತ ಪತ್ರಕರ್ತರ ಮೂಲಕ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿ ಆಗ್ರಹಿಸ್ತಾರೆ ಥ್ಯಾಂಕ್ ಯುಗಳು ನಾವು ಹೇಳಿದಂತ ಈ ಮೂರು ವಿಷಯ ಮತ್ತು ನಮ್ಮ ಪಕ್ಷದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಮುಕ್ತವಾಗಿ ಕೇಳಬಹುದು ನಮ್ಮ ರಾಷ್ಟ್ರೀಯ ನಾಯಕರು ಇದ್ದಾರೆ ರಾಜ್ಯ ನಾಯಕರು ಇದ್ದಾರೆ ಏನು ಪ್ರಶ್ನೆ ಇದ್ರೆ ನಾವು ನಿಮಗೆ ಉತ್ತರಿಸುತ್ತೇವೆ ಇದರೊಟ್ಟಿಗೆ ಒಂದು ವಿಚಾರವನ್ನು ನಾವು ಹೇಳಲಿಲ್ಲ ಅಂದ್ರೆ ಸಾಧ್ಯ ಅದನ್ನು ಅಡ್ರೆಸ್ ಮಾಡಲೇಬೇಕಂತಾರೆ ಡಬಲ್ ಇಂಜಿನ್ ಸರ್ಕಾರ ಅಂತ ನಮ್ಮ ರಾಜ್ಯ ಸರ್ಕಾರವನ್ನು ಹೇಳ್ತಾರೆ ಡಬಲ್ ಇಂಜಿನ್ ಸರ್ಕಾರ ಇದ್ದು ನಮ್ಮ ರಾಜ್ಯಕ್ಕೆ ಜಿಎಸ್ಟಿ ಪಾಲ್ ಸಿಗಲಿಲ್ಲ ಕರ್ನಾಟಕದಲ್ಲಿ 25 ಬಿಜೆಪಿ ಎಂಪಿಗಳಿದ್ದಾರೆ ಮೋದಿ ಅವರ ಮುಂದೆ ಇವರಿಗೆ ಮಾತನಾಡಲಿಕ್ಕೆ ಧೈರ್ಯನೇ ಇಲ್ಲ ಏನು ಅವಸ್ಥೆ ಇದೆ ಕರ್ನಾಟಕದಲ್ಲಿ 96 ಬಾರಿ ತೈಲ ಉತ್ಪನ್ನಗಳ ಬೆಲೆ ಏರಿಕೆ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ 96 ಬಾರಿ ಮೋದಿ 69 ಬಾರಿ ಸಾರಿ ಆಡಳಿತಕ್ಕೆ ಬಂದ ಮೇಲೆ ಸೆಂಚುರಿ ದಾಟಾಗಿದೆ ಕನಿಷ್ಠ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಿರಲ್ಲ ಕೇಂದ್ರದಿಂದ 30% ತೆರಿಗೆ ರಾಜ್ಯದಿಂದ 30% ಯಾವುದಾದ್ರೂ ಒಂದು 30% ತೆರಿಗೆ ಕಡಿಮೆ ಮಾಡಿದ್ರೆ 60-70 ರೂಪಾಯಿಗೆ ಪೆಟ್ರೋಲ್ ಸಿಗ್ತದೆ ಅಷ್ಟು ಕಾಳಜಿ ಇಲ್ಲ ನಿಮಗೆ ಅಷ್ಟು ಕಾಳಜಿ ಇಲ್ಲ ಪ್ರಶ್ನೆ ಪಕ್ಷ ಆಂತರಿಕ ಪ್ರಜಾಪತಿ ಮಾಡ್ತವೆ ಬೂತ್ ಕಮಿಟಿ ಡಿಸ್ಟ್ರಿಕ್ಟ್ ಕಮಿಟಿ ರಾಷ್ಟ್ರೀಯ ಕಮಿಟಿ ತನಕ ಎಲ್ಲಾ ಕಮಿಟಿಗಳು ಮತ್ತು ಜನ ಯಾರು ಓಟ್ಗೆ ನಿಲ್ಬೇಕು ಎಲ್ಲ ನಮ್ಮ ಕ್ಯಾಡರ್ಗಳು ಓಟ್ ಹಾಕಿ ನಾಯಕರನ್ನು ಆಯ್ಕೆ ಮಾಡುತ್ತೆ ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇಲ್ಲ ಕ್ಯಾಡರ್ ಬೇಸ್ಡ್ ಪಾರ್ಟಿ
ಇದು ಕಳೆದ ಮೂರು ತಿಂಗಳಿಂದ ಇಡೀ ಕರ್ನಾಟಕದಲ್ಲಿ ಬೂತ್ನಿಂದ ಹಿಡಿದು ಅಸೆಂಬ್ಲಿ ಜಿಲ್ಲೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಂತರಿಕ ಚುನಾವಣೆ ನಡೆಯುತ್ತಾ ಇದೆ ಇಂಟರ್ನಲ್ ಡೆಮೊಕ್ರಸಿ ಅಂತ ಹೇಳ್ತಾರೆ ಯಾವ ಕಾನೂನು ಇಂಟರ್ನಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ನಾವು ನಡೆಸ್ತಾ ಇದ್ದೇವೆ ಆ ಇಂಟರ್ನಲ್ ಡೆಮೊಕ್ರಸಿಯ ಲೆಕ್ಕದಲ್ಲಿ ನಾವು ಐದು ಜಿಲ್ಲೆಗೆ ಬರ್ತಾ ಇದ್ದೇವೆ ಅದರ ಭಾಗವಾಗಿ ನಿನ್ನೆ ಹಮನಾಬಾದ್ ಮೊನ್ನೆ ಬಿಜಾಪುರ ಯೂತ್ ಇಲ್ಲಿ ಮತ್ತು ಯೂತ್ ಸಂಜೆ ಮತ್ತೆ ಪುನಃ ಗುಲ್ಬರ್ಗಾ ಹೋಗ್ತಾ ಇದೆ